ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಶರು ಅಡುಗೆ ರೆಸಿಪಿ. ನಾನಿವತ್ತು ಟೊಮೊಟೊ ಬಾತ್ಗೆ, ಪಲಾವ್ಗೆ, ಬಿರಿಯಾನಿಗೆ, ವೆಜ್ ಬಿರಿಯಾನಿಗೆ ಈ ಥರ ನಾನಾ ಥರಕ್ಕೆ ಕಾಂಬಿನೇಷನ್ ಆಗಿರೋ ಮೊಸರು ಬಜ್ಜಿ ರೆಸಿಪಿ ಹೇಗೆ ಮಾಡೋದು ಅನ್ನೋದನ್ನು ತೋರಿಸ್ಕೊಡ್ತೀನಿ. ಹಾಗೆ ಅದಕ್ಕೆ ಬೇಕಾಗಿರುವಂಥ ಇಂಗ್ರೀಡಿಯೆಂಟ್ಸ್ ಏನೇನು ಅಂತ ನೋಡೋಣ. ಮೊದಲಿಗೆ ನಾನು ಚಿಕ್ಕ ಚಿಕ್ಕದಾಗಿ ಹಚ್ಚಿಟ್ಕೊಂಡಿರುವಂಥ ಸೌತೆಕಾಯಿ, ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಎರಡು ಮೆಣಸಿನಕಾಯಿನ ಈ ಥರ ಚಿಕ್ಕ ಚಿಕ್ಕದಾಗಿ ಹಚ್ಚಿಟ್ಕೊಂಡಿದ್ದೀನಿ. ಹಾಗೆ ಒಂದು ಅರ್ಧ ಲೀಟ್ರ್ ಮೊಸರು, ಒಂದು ಟೊಮೊಟೊನ ಹಚ್ಚಿಟ್ಕೊಂಡಿದ್ದೀನಿ. ಹಾಗೆ ಎರಡು ಈರುಳ್ಳಿನ ಉದ್ದುದ್ದಕ್ಕೆ ಹಚ್ಚಿಟ್ಕೊಂಡಿದ್ದೀನಿ. ಈಗ ಹೇಗೆ ಮಾಡೋದು ನೋಡೋಣ. ಮೊದಲಿಗೆ ನಾನು ಮೊಸರು ಪ್ಯಾಕೆಟ್ ತೊಗೊಂಡು ಅದರಲ್ಲೇ ಚೆನ್ನಾಗಿ ಅಲ್ಲಾಡಿಸ್ತಾ ಇದ್ದೀನಿ. ಈ ಥರ ಮಾಡೋದ್ರಿಂದ ಮೊಸರಲ್ಲಿರುವಂಥ ಗಂಟು ಗಂಟೆಲ್ಲ ಒಡ್ಕೊಂಡು ತಿಳಿಯಾಗಿ ಆಗುತ್ತೆ. ಈಗ ನಾವು ಒಂದು ಬಟ್ಲಿಗೆ ಮೊಸರನ್ನ ಹಾಕ್ಕೊಳ್ಳೋಣ. ಮೊದಲೇ ತೋರಿಸಿರೋಂತ ಅಥವಾ ಹಚ್ಕೊಂಡಿರೋಂತ ಕೊತ್ತಂಬರಿ ಸೊಪ್ಪು, ಹಸಿಮೆಣಸಿನ್ಕಾಯಿ, ಟೊಮೊಟೊ ಮತ್ತೆ ಈರುಳ್ಳಿ, ಕೊನೆಯಲ್ಲಿ ನಾವು ಸೌತೆಕಾಯಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಚೆನ್ನಾಗಿ ಮಿಕ್ಸ್ ಮಾಡಿದ್ಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಂಡು ಇನ್ನೂ ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಳಿ. ಹಾಗೆ ನಿಮಗೆ ಯಾವ ಥಿಕ್ನೆಸ್ಗೆ ಬೇಕೋ ಆ ಥಿಕ್ನೆಸ್ಗೆ ನೀವು ನೀರು ಬೇಕು ಅಂದರೆ ಹಾಕ್ಕೋಬೋದು, ಇಲ್ಲಾಂದರೆ ಇಲ್ಲ. ಬಟ್ ಆದಷ್ಟು ಮೊಸರು ರೈತ ಅಥವಾ ಮೊಸರು ಬಜ್ಜಿ ತಿಳಿಯಾಗದೆ ಗಟ್ಟಿಯಾಗಿದ್ದರೆ ಯಾವುದೇ ಪಲಾವ್ಗಾಗಿರ್ಬೋದು, ಬಾತ್ಗಾಗಿರ್ಬೋದು, ಬಿರಿಯಾನಿಗಾಗಿರ್ಬೋದು ಒಂದು ಒಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ಸೊ ಇಷ್ಟೇ ಸಿಂಪಲ್, ನಿಮ್ಮ ಮನೇಲಿ ಒಂದ್ಸಲ ಮಾಡಿ ನೋಡಿ. ಬೇರೆ ಯಾವುದಕ್ಕಾದ್ರೂ ಕಾಂಬಿನೇಷನ್ ಇದ್ರೆ ನನಗೂ ಕೂಡ ತಿಳಿಸ್ಕೊಡಿ ಕಮೆಂಟ್ ಮೂಲಕ ಅಂತ ಹೇಳ್ತಾ. ಇನ್ನು ಯಾರ್ಯಾರು ಶರು ಅಡುಗೆ ರೆಸಿಪಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು ಸೋ ಮಚ್.